ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕೃತಿಗೌಡ ಲಾಗ್ಸ್. ಯಾರೆಲ್ಲ ನನ್ನ ಲಾಗ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಇವತ್ತಿನ ಲಾಗ್ ಏನಪ್ಪ ಅಂದರೆ ರಾಗಿನ ಬಿತ್ತನೆ ಮಾಡೋದು. ಸೊ ಈ ಹೊಲ ಟ್ಯಾಕ್ಟರ್ ಕರ್ಕೊಬಂದು ಹೊಲ ಉಳಿಸ್ತಾವ್ರೆ ರಾಗಿ ಬಿತ್ತನೆ ಮಾಡೋಕ್ಕೆ. ಅದೇ ಇವತ್ತಿನ ಲಾಗು. ರಾಗಿ ಎಲ್ಲ ಬಿತ್ತುಬಿಟ್ಟು ಬಂದೆ ಮಧ್ಯಾಹ್ನ. ಈಗ ಅಡುಗೆ ಮಾಡಬೇಕಲ್ವಾ, ಸೊ ಊಟ ಮಾಡೋಕ್ಕೆ ಅಂತ ಅಡುಗೆ ಮಾಡ್ತಾ ಇದ್ದೀನಿ. ಇವತ್ತು ಸಾಂಬಾರು ಏನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಆ್ಯಕ್ಚುಲಿ ಇದೇ ಇವತ್ತಿನ ಸಾಂಬಾರು ನೋಡ್ತಾ ಇರ್ಬೋದು. ಅಂದರೆ ಇದು ಮಂಗಳೂರು ಸೌತೆಕಾಯಿ ಅಲ್ಲ, ಮಾಮೂಲಿ ನಾವು ಮನೇಲಿ ಏನು ಬೆಳಿತೀವಿ ಸೌತೆಕಾಯಿ, ಹಂಗಾಗಿ ಮನೇಲಿ ಏನು ಬೆಳಿತೀವಿ ಆ ಸೌತೆಕಾಯಿ ಇದು. ಸೊ ಎಷ್ಟು ದಪ್ಪ ಎಷ್ಟು ಉದ್ದ ಇದೆ, ನಾನು ತುಂಬ ವರ್ಷ ಆಗಿತ್ತು ಈ ಸಾಂಬಾರು ಮಾಡಿ. ಯಾಕಂದರೆ ನಾನು ಊರಲ್ಲಿ ನಮ್ಮ ತಾಯಿ ಮನೇಲಿ ಬೆಳೀತಾ ಇದ್ದೋ ಯಾವಾಗಲೂ. ಸೊ ಇಲ್ಲಿಗೆ ಬಂದಮೇಲೆ ಇದಕ್ಕೆ ಇಷ್ಟು ಮಸಾಲೆಗಳನ್ನ ರುಬ್ಕೊಂಡಿದ್ದೀನಿ ಮಸಾಲೆ ಇದು. ಅಂದರೆ ಮಾಮೂಲಿ ನಾವು ಚಿಕನ್ ಸಾಂಬಾರಿಗೆ ಏನು ಹಾಕತೀವಿ, ಸೊ ಅದೇ ಸೇಮ್ ಅದೇ ಥರ ಹಾಕಬೇಕು. ಸೊ ನಾನು ಹಂಗೆ ಮಾಡೋದು. ಇದನ್ನ ಪೂರ್ತಿ ಹಾಕಲ್ಲ, ಅರ್ಧ ಹಾಕ್ತೀನಿ. ಈ ಸ್ವಲ್ಪ ಬೀಜ ಎಲ್ಲ ತೆಗ್ದಿಟ್ಕೊಂಡ್ರೆ ಜಮೀನಿಗೆ ಹಾಕೋಬೋದು. ಸೊ ಹಂಗಾಗಿ ಬೀಜ ಎಲ್ಲ ತೆಗ್ದಿಟ್ಕೆತಿದ್ದೀನಿ. ನಮ್ಮಮ್ಮ ಈ ಸಾಂಬಾರು ತುಂಬ ಚೆನ್ನಾಗಿ ಮಾಡೋರು. ಇದನ್ನು ಗಿಡ್ಕೊಂಡು ಎರೆಯೋದಿಂದ ಮೇಲ್ಗಡೆ ಸಿಪ್ಪೆ ಎಲ್ಲ ಎರೆದು ಒಳಗಡೆ ಸ್ವಲ್ಪ ತೆಳು ತೆಗೆದ್ರೆ, ನೆಕ್ಸ್ಟ್ ಸಿಪ್ಪೆ ಎಲ್ಲ ತೆಗೆದ್ಮೇಲೆ ಈ ಥರ ಎಲ್ಲ ತೆಗೆದ್ಮೇಲೆ ಇದ್ರ ಒಳಗಡೆ ತಿಳ್ಳೇನಿದೆ ಇದನ್ನು ತೆಗಿಬೇಕು. ಇದು ನಿಮಗೆ ಆಪ್ಷನಲ್ಲು, ನಿಮ್ಗೆ ಇಷ್ಟ ಇದ್ದರೆ ಹಾಕೋಬೋದು ಇಲ್ಲಾಂದರೆ ಬಿಡ್ಬೋದು. ಸೊ ಮನೇಲಿ ಇತ್ತಲ್ಲ ಅಂತ ಸಕ್ಕೆ ಸೊಪ್ಪು ಮತ್ತು ಆಲೂಗಡ್ಡೆ ಹಚ್ಚಿಟ್ಟಿದ್ದೀನಿ. ಸೊ ಇದನ್ನು ಹಾಕೋತಿದ್ದೀನಿ. ಏನು ಹಸಿ ಕಾಳು ಇರಲಿಲ್ಲ, ಸೊ ಹಂಗಾಗಿ ಒಣಗಾಳ ರಾತ್ರಿ ನೆನೆಸಿ ಬೆಳಗ್ಗೆ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ, ಮಾಡಿ ನೋಡಿ ಒಂದ್ಸರಿ ನೀವು. ಸ್ವಲ್ಪ ಉಪ್ಪು ಹಾಕ್ಬಿಡೋದು, ಅಂದರೆ ಒಗ್ಗರಣೆಗೆ ಹಾಕಿದಾಗಲೇ ಸ್ವಲ್ಪ ಉಪ್ಪು ಹಾಕೋದು ಆಗುತ್ತೆ. ಅಂದರೆ ಅದಕ್ಕೆ ನೀರು ಜಾಸ್ತಿ ಹಾಕ್ಬಾರ್ದು, ಯಾಕಂದರೆ ಸೌತೆಕಾಯಿ ಮೊದಲೇ ನೀರು ಬಿಡ್ಕೊಳುತ್ತೆ. ಸೊ ಹಂಗಾಗಿ ಇದಕ್ಕೆ ನೀರು ಜಾಸ್ತಿ ಇದಕ್ಕೆ ಕಾಯಿ ಮತ್ತು ಕಡಲೆ ಹಾಕಿ ರುಬ್ಬೋಣ. ಸೌತೆಕಾಯಿ ಹಾಕೋದು, ಹಂಗೆ ಹಸಿದು ಕೂಡ ತಿನ್ಬೋದು. ಇದಕ್ಕೆ ಸೌತೆಕಾಯಿ ಹಾಕಿ ಇದಿಷ್ಟು ಖಾರ ರುಬ್ಕೆ ಬಂದಿದ್ದೀನಿ. ಮಾಮೂಲಿ ಕಡಲೆ ಕಾಯಿ ಅಂದರೆ ಹಸಿ ಕಾಳು ಹಾಕಿದರೆ ಒಂದೇ ವಿಷಲ್ ಸಾಕು. ನಮ್ದು ಸ್ವಲ್ಪ ಒಣಗಳ ನೆನೆಸ್ಬಿಟ್ಟು ಹಾಕಿರೋದಲ್ವ, ಸೊ ಎರಡು ವಿಷಲ್ ಬೇಕು. ಹಂಗಾಗಿ ನಾನು ಎರಡು ವಿಷಲ್ ಹಾಕ್ತೀನಿ.